ಹಾಯ್ ವಿವರ್ಸ್ ಎಲ್ಲರನ್ನ ಆಶ್ಚರ್ಯಪಡಿಸಿದ ಎಂಟು ಆವಿಷ್ಕಾರಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟೋಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಲಕ್ಕಿ ಮ್ಯಾನ್ ಸಾವಿರದ ತೊಂಬತ್ತೆರಡರಲ್ಲಿ ಇಂಗ್ಲೆಂಡ್ ನಲ್ಲಿದ್ದ ಎರಿ ಕ್ಲಾಸ್ ಅನ್ನುವ ಇವರು ಇವರ ಒಂದು ಸುತ್ತಿಗೆ ಇಲ್ಲವೆಂದು ಇವರ ಸ್ನೇಹಿತರೊಂದಿಗೆ ಮೆಟಲ್ ಡಿಟೆಕ್ಟರ್ ಅನ್ನು ತಗೊಂಡು ಕಾಣೆಯಾದ ಸುತ್ತಿಗೆಯನ್ನು ಹುಡುಕಿದ್ದಾರೆ ಇವರ ಮನೆ ಹಿಂದೆ ಬಿದ್ದ ತೋಟದಲ್ಲಿ ಹುಡುಕುವಾಗ ಮೆಟಲ್ ಡಿಟೆಕ್ಟರ್ ನಿಂದ ಸಿಗ್ನಲ್ ಬರಲು ಪ್ರಾರಂಭಿಸಿದೆ ಸುತ್ತಿಗೆ ದೊರಕಿತು ಅಂತ ಜಾಗವನ್ನು ಆಗೆದು ನೋಡಿದರೆ ಮೊದಲು ಇವರಿಗೆ ಒಂದು ಚಿಕ್ಕ ಚಿನ್ನದ ನಾಣ್ಯ ದೊರಕಿದೆ ತಕ್ಷಣವೇ ಅವರು ಆ ಜಾಗವನ್ನು ಸಂಪೂರ್ಣವಾಗಿ ಆಗೆದು ನೋಡಿದರೆ ನಾನೂರ ಐವತ್ತು ಕಾಲಕ್ಕೆ ಸೇರಿದ ಅನೇಕ ದುಬಾರಿಯದ ಆಭರಣಗಳು ದೊರಕಿವೆ ಇಪ್ಪತ್ತೇಳು ಕೆಜಿ ಚಿನ್ನದ ಆಭರಣಗಳು ಮೂವತ್ತಾರು ಕೆಜಿ ಬೆಳ್ಳಿ ಆಭರಣಗಳು ದೊರಕಿವೆ ಆ ಆಭರಣಗಳೆಲ್ಲ ಹರಾಜಿನಲ್ಲಿ ನಾಲ್ಕು ಮಿಲಿಯನ್ ಡಾಲರ್ಗಳು ಅಂದ್ರೆ ಮೂವತ್ತೊಂದು ಕೋಟಿಗಳಿಗೆ ಹೆಚ್ಚಾಗಿ ದೊರಕಿದೆ ಕಾನಿಯಾದ ಸುತ್ತಿಗೆಯನ್ನು ಹುಡುಕಿ ಈಗ ಇವರಿಗೆ ನಿಧಿಯ ಮೂಲಕ ಒಂದೇ ದಿನದಲ್ಲಿ ಅತಿ ದೊಡ್ಡ ಕೋಟ್ಯಾಧಿಪತಿ ಆಗಿದ್ದಾರೆ ಮುಂದಿನದು ಮಿಸ್ಟ್ರಿ ಬಾಕ್ಸ್ ಎರಡು ಸಾವಿರದ ಹದಿನೊಂದರಲ್ಲಿ ಒಂದು ದಿನ ಈಸ್ಟ್ ಚೈನಾದಲ್ಲಿರುವ ರೋಡ್ ವರ್ಕರ್ಸ್ ರೋಡ್ ಸೈಡ್ ನಲ್ಲಿ ಗೆಡ್ಡೆಯನ್ನು ಅಗಿಯುತ್ತಿರುವಾಗ ಕಲ್ಲಿಂದ ಮಾಡಿದ ಈ ಅತಿ ದೊಡ್ಡ ಬಾಕ್ಸ್ ಸಿಕ್ಕಿದೆ ತಕ್ಷಣವೇ ಆರ್ಕಿಯಾಲಜಿಸ್ಟ್ ಬಂದು ಇದನ್ನು ಮುರಿದು ನೋಡಿದರೆ ಇದ್ರೊಳಗೆ ಏಳ್ನೂರು ವರ್ಷಗಳ ಹಳೆಯದಾದ ಒಂದು ಹೆಣ್ಣಿನ ಮಮ್ಮಿ ಇದ್ದಿದೆ ಇದರಲ್ಲಿ ಆಶ್ಚರ್ಯವಾದ ವಿಷಯವೇನೆಂದ್ರೆ ಈ ಮಹಿಳೆ ಸತ್ತು ಹೋಗಿ ಏಳ್ನೂರು ವರ್ಷಗಳ ಆದ ಮಹಿಳೆಯ ಹುಬ್ಬುಗಳು ಸಹ ಹೋಗದೆ ಹಾಗೆ ಇದ್ದಿದೆ ಈ ಮಹಿಳೆಯ ಬೆರಲಿನಲ್ಲಿ ಈ ಉಂಗ್ರವು ಇವರನ್ನು ಸುತ್ತಿ ಇಟ್ಟಿದ್ದ ಉಡುಪಿನೊಳಗೆ ಇಪ್ಪತ್ತು ದುಬಾರಿಯಾದ ಆಭರಣಗಳು ಇದ್ದಿವೆ ಏಳ್ನೂರು ವರ್ಷಗಳ ಹಿಂದೆ ಹೆಚ್ಚು ದುಬಾರಿಯಾದ ಆಭರಣಗಳೊಂದಿಗೆ ಇವರನ್ನು ಮಣ್ಣು ಮಾಡಿದ್ದರಿಂದ ಇವರು ಆ ಕಾಲದಲ್ಲಿ ಬದುಕಿದ್ದ ಯಾವ್ದಾದ್ರು ಒಂದು ರಾಣಿಯಾಗಿರಲು ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅದರಲ್ಲಿ ಇವರ ದೇಹ ಪೂರ್ತಿ ಕೆಂಪು ಬಣ್ಣದಲ್ಲಿ ನೀರು ಹಾಗೆ ಯಾವುದೋ ಒಂದು ದ್ರವ ಹಾಗೆ ಇದ್ದಿದೆ ಈ ದ್ರವದಿಂದಲೇ ಏಳ್ನೂರು ವರ್ಷಗಳ ಆಗಿಯೂ ಸಹ ಇವರ ಕೂದಲು ದೇಹ ಅಂತ ಕೊಳೆತು ಹೋಗದೆ ಹಾಗೆ ಇದ್ದಿದ್ದಾರೆ ಮುಂದಿನ ಅನ್ಎಕ್ಸ್ಪೆಕ್ಟೆಡ್ ಡಿಸ್ಕವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ದಿನ ಆಸ್ಟ್ರೇಲಿಯಾ ನಲ್ಲಿರುವ ಮುಂಡ್ರಾಬಿಲಾ ರೋಡ್ ಹೌಸ್ ನಲ್ಲಿರುವ ಜಾಗದಲ್ಲಿ ಡಾಕ್ಟರ್ ರಾಬರ್ಟ್ ಜಾನ್ಸ್ ಅನ್ನುವ ಇವರು ಒಂದು ಡೈ ಪ್ರೋಟೋಡಾನ್ ನ ಎಲು ಗೂಡನ್ನು ಕಂಡು ಹಿಡಿದಿದ್ದಾರೆ ಡೈ ಪ್ರೋಟೋಡಾನ್ ಗಳು ಡೈನೋಸರ್ ಕಾಲದಲ್ಲಿ ಅಳಿದು ಹೋದ ಒಂದು ಜೀವಿ ಇವುಗಳು ಏಳು ಅಡಿ ಎತ್ತರ ಮೂರು ಟನ್ ತೂಕ ಅಂತ ಅತಿ ದೊಡ್ಡ ಜೀವಿಯಾಗಿ ಡೈನೋಸರ್ ಕಾಲದಲ್ಲಿ ಬದುಕಿದೆ ಇದರಲ್ಲಿ ಸಂಶೋಧಕರನ್ನು ಆಶ್ಚರ್ಯಪಡಿಸಿದ ವಿಷಯವೇನೆಂದರೆ ಈ ಒಂದೇ ಜಾಗದಲ್ಲಿ ಮಾತ್ರ ಐವತ್ತು ಡೈ ಪ್ರೋಟೋಡನ್ಗಳ ಗಳ ಎಲುಬುಗೂಡುಗಳು ದೊರಕಿವೆ ಯಾಕೆ ಎಲ್ಲಾ ಡೈ ಪ್ರೋಟೋಡನ್ಗಳು ಗಳು ಈ ಒಂದೇ ಜಾಗದಲ್ಲಿ ಸತ್ತು ಹೋಗಿವೆ ಅಂತ ಗೊತ್ತಿಲ್ಲ ಈ ಜಾಗವನ್ನು ಅಗಿಯುತ್ತಾ ಆಗಿಯುತ್ತಾ ಎಲ್ಲಿ ನೋಡಿದರೂ ಬರೀ ಡೈ ಪ್ರೋಟೋಡನ್ಗಳ ಗಳ ಎಲುಬುಗೂಡುಗಳಾಗಿದ್ದಿವೆ ಈಗಿನ ತನಕ ಎಲ್ಲೂ ಹೀಗೆ ಒಂದೇ ಜಾಗದಲ್ಲಿ ಒಂದೇ ಜೀವಿಯ ಎಲುಬುಗೂಡು ದೊರಕಿದೆ ಇಲ್ವಂತೆ ಮುಂದಿನದು ಮಿಸ್ಟೀರಿಯಸ್ ಕಲ್ಚರ್ ಸೆಂಟ್ರಲ್ ಅಮೆರಿಕ ನಲ್ಲಿರುವ ಕೋಪನ್ ಅನ್ನುವ ಜಾಗದಲ್ಲಿ ಎರಡು ಸಾವಿರ ನಲ್ಲಿ ಬದುಕಿದ ಮಾಯನ್ಗಳು ಅನೇಕ ಕಟ್ಟಡಗಳನ್ನು ಹಾಕುತ್ತೆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅವುಗಳಲ್ಲಿ ಈ ಲಾಸ್ಲಿಯ ದೇವಸ್ಥಾನದಲ್ಲಿ ಅನೇಕ ರಹಸ್ಯವಾದ ಪ್ರತಿಮೆಗಳಿವೆ ಅಂದ್ರೆ ಇಲ್ಲಿರುವ ಪ್ರತಿಮೆಗಳನ್ನು ಈಗಿರುವ ಟೆಕ್ನಾಲಜಿಗಳನ್ನು ಸೂಚಿಸುವ ಹಾಗೆ ಮಾಡಿದ್ದಾರೆ ಅದರಲ್ಲೂ ಈ ದೇವಸ್ಥಾನದ ಮಧ್ಯದಲ್ಲಿರುವ ಈ ಮಹಿಳೆಯ ಪ್ರತಿಮೆಯನ್ನು ನೋಡಲು ಒಂದು ಲೇಡಿ ಪೈಲಟ್ ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸಿರುವ ಹಾಗೆ ಇದೆ ಆರಂಭ ಕಾಲದಲ್ಲಿ ಬದುಕಿದ ಮಾಯನ್ಗಳು ಹೇಗೆ ಈಗಿರುವ ಟೆಕ್ನಾಲಜಿಗಳನ್ನೆಲ್ಲ ಆಗ್ಲೇ ಪ್ರತಿಮೆಗಳಾಗಿ ಮಾಡಿದ್ದಾರೆ ಅಂತ ಒಂದು ರಹಸ್ಯವಾಗಿ ಉಳಿದಿದೆ ಮುಂದಿನದು ಓಲ್ಡೆಸ್ಟ್ ಬ್ರೈನ್ ಎರಡು ಸಾವಿರದ ಎಂಟರಲ್ಲಿ ಒಂದು ದಿನ ಇಂಗ್ಲೆಂಡ್ ನಲ್ಲಿರುವ ಲೂಯರ್ಸ್ ಏರಿಯಲ್ಲಿ ಒಂದು ಸತ್ತು ಹೋದ ವರ ದೇಹ ದೊರಕಿದೆ ಈ ದೇಹವನ್ನು ಅಧ್ಯಯನ ಮಾಡಿ ನೋಡಿದಾಗ ಇದು ಎರಡು ಸಾವಿರದ ಐನೂರು ವರ್ಷಗಳ ಹಳೆಯ ದೇಹ ಅಂತ ಗೊತ್ತಾಗಿದೆ ಇದರಲ್ಲಿ ಆಶ್ಚರ್ಯವಾದ ವಿಷಯವೇನೆಂದ್ರೆ ಈ ದೇಹದಲ್ಲಿದ್ದ ಮೆದುಳುನೂ ಸಹ ಕೊಳೆತು ಹೋಗದೆ ಹಾಗೆ ಇದ್ದಿದೆ ಸಾಮಾನ್ಯವಾಗಿ ಮನುಷ್ಯರನ್ನು ಮಣ್ಣು ಮಾಡಿದ ನಂತರ ಮೊದಲು ಮೆದುಳು ವೇಗವಾಗಿ ಕೊಳೆತು ಹೋಗುತ್ತದೆ ಆದ್ರೆ ಈ ದೇಹದಲ್ಲಿ ಮಾತ್ರ ಎರಡು ಸಾವಿರದ ಐನೂರು ವರ್ಷಗಳ ಆದ ನಂತರನೂ ಸಹ ಮೆದುಳು ಕೊಳೆತು ಹೋಗದೆ ಹಾಗೆ ಇದ್ದಿದೆ ಮುಂದಿನದು ಅಮೇಜಿಂಗ್ ಸಿಂಕ್ ಹೋಲ್ ಈಗಾಗಲೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೈನಾ ನಲ್ಲಿರುವ ಸ್ಯಾಂಗ್ ಲಿಯೋನ್ ಹೋ ಆಶ್ಚರ್ಯವಾದ ಮಲೆ ಗುಹೆಯನ್ನು ಕಂಡು ಹಿಡಿದಿದ್ದಾರೆ ಆರ್ನೂರು ಅಡಿ ಆಳವಾಗಿರುವ ಈ ಗುಹೆಯೊಳಗೆ ಹೋಗಿ ಅಧ್ಯಯನ ಮಾಡಿದ ಸಂಶೋಧಕರೆಲ್ಲರೂ ಆಶ್ಚರ್ಯ ಪಡುವಂತೆ ಈ ಗುಹೆಯೊಳಗೆ ಇದ್ದ ಚಿಕ್ಕ ಕೀಟ ಹೂಗಳು ಗಿಡಗಳು ಹಣ್ಣುಗಳು ಅಂತ ಎಲ್ಲವೂ ಬಹಳ ವಿಚಿತ್ರವಾಗಿ ಇದ್ದಿದೆ ಇಲ್ಲಿದ್ದ ಜೇನುಗೂಡನ್ನು ಸಹ ಜೇನು ಬಹಳ ವಿಚಿತ್ರವಾಗಿ ಕಟ್ಟಿದೆ ಚೈನಾದಲ್ಲಿ ಬೇರೆ ಎಲ್ಲೂ ಇಲ್ಲದ ವಿಚಿತ್ರವಾದ ಹೂಗಳು ಗಿಡಗಳು ಸಹ ಈ ಗುಹೆಯೊಳಗೆ ಬೆಳೆದಿದೆ ಆದುದರಿಂದ ಚೈನೀಸ್ ಸಂಶೋಧಕರು ಈಗ ಈ ಗುಹೆಯನ್ನು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದಾರೆ ಈಗ ಈ ಗುಹೆಯೊಳಗೆ ಅನೇಕ ವಿಚಿತ್ರವಾದ ಜೀವಿ ಇರಲು ಸಾಧ್ಯತೆ ಇದೆ ಅಂತನೂ ಸಹ ಹೇಳುತ್ತಿದ್ದಾರೆ ಆದರೆ ಈ ಗುಹೆಯೊಳಗೆ ಇಳಿದು ಅಧ್ಯಯನ ಮಾಡುವುದು ಬಹಳ ಕಷ್ಟವಾಗಿರುವುದರಿಂದ ಇವರು ಈ ಗುಹೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಗಿಸಲು ಎರಡು ವರ್ಷಗಳಿಗೂ ಹೆಚ್ಚಾಗುತ್ತದೆ ಅಂತ ಹೇಳುತ್ತಿದ್ದಾರೆ ಮುಂದಿನದು ಏಲಿಯನ್ ಸ್ಕರ್ಲ್ ಎರಡು ಸಾವಿರದ ಹದಿನೇಳರಲ್ಲಿ ಲಾಸ್ ಏಂಜಲ್ಸ್ ನಲ್ಲಿರುವ ಒಂದು ಮಲೆ ಗುಹೆಯೊಳಗೆ ಈ ಏಲಿಯನ್ ಹಾಗೆ ಇರುವ ಒಂದು ತಲೆಬುರುಡೆ ದೊರಕಿದೆ ಈಗಿನ ತನಕ ಗಳು ಇರುವ ಒಂದು ಸರಿಯಾದ ಆಧಾರ ದೊರಕಲಿಲ್ಲ ಈ ತಲೆಬುರುಡೆಯನ್ನು ಅಧ್ಯಯನ ಮಾಡಿದ ಸಂಶೋಧಕರು ಇದು ಎರಡು ಸಾವಿರ ವರ್ಷಗಳ ಹಳೆಯದಾದ ತಲೆಬುರ್ಡೆ ಅಂತ ಕಂಡು ಹಿಡಿದಿದ್ದಾರೆ ನೋಡಲು ಏಲಿಯನ್ನ ತಲೆಬುರುಡೆ ಹಾಗೆ ಇದ್ದರೂ ಇದು ಆರಂಭ ಕಾಲದಲ್ಲಿ ಬದುಕಿದ ಒಂದು ಹೆಣ್ಣಿನ ತಲೆಬುರುಡೆ ಈ ತಲೆಬುರುಡೆಯಲ್ಲಿರುವ ಒಂದು ಆಶ್ಚರ್ಯವಾದ ವಿಷಯವೇನೆಂದರೆ ಎರಡು ಸಾವಿರ ವರ್ಷಗಳ ಹಿಂದೆ ಈ ಹೆಣ್ಣು ಜೀವಂತವಾಗಿರುವಾಗಲೇ ಆ ಹೆಣ್ಣಿನ ತಲೆಬುರುಡೆಯನ್ನು ಒಡೆದು ಏನೋ ಒಂದು ಸರ್ಜರಿಯನ್ನು ಮಾಡಿದ್ದಾರೆ ಎಷ್ಟೇ ಟೆಕ್ನಾಲಜಿಗಳು ಬಂದಿದ ನಂತರನು ಈಗಲೂ ತಲೆಬುರುಡೆಯನ್ನು ಒಡೆದು ಸರ್ಜರಿ ಮಾಡುವುದು ಬಹಳ ಅಪಾಯಕಾರಿಯಾದ ವಿಷಯ ಆದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಬದುಕಿದ ಜನರು ಆಗ್ಲೇ ಈ ಹೆಣ್ಣಿನ ತಲೆಬುರುಡೆಯನ್ನು ಒಡೆದು ಸರ್ಜರಿ ಮಾಡಿ ಮತ್ತೆ ಈ ತಲೆಬುರುಡೆಯನ್ನು ಸೇರಿಸಿದ್ದಾರೆ ಅಂದ್ರೆ ಆರಂಭ ಕಾಲದಲ್ಲಿ ಬದುಕಿದ ಮನುಷ್ಯರು ಅದೆಷ್ಟು ಬುದ್ಧಿವಂತವಾಗಿದ್ದಿರುತ್ತಾರೆ ಅಂತ ಊಹಿಸಿ ನಾವು ಕೊನೆಯದಾಗಿ ನೋಡುವುದು ಮಿಸ್ಟೀರಿಯಸ್ ಟೆಂಪಲ್ ಈಜಿಪ್ಟ್ ನಲ್ಲಿರುವ ದೇವಸ್ಥಾನಗಳಲ್ಲಿ ಈ ಎಟ್ಫು ದೇವಸ್ಥಾನವು ಒಂದು ಮುಖ್ಯವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ಎಲ್ಲಾ ಗೋಡೆಗಳಲ್ಲೂ ಈಜಿಪ್ಟ್ ನಲ್ಲಿರುವ ಅನೇಕ ವಿಷಯಗಳನ್ನು ಸೂಚಿಸಿದ್ದಾರೆ ಇಲ್ಲಿರುವ ಒಂದು ಆಶ್ಚರ್ಯವಾದ ವಿಷಯವೇನೆಂದರೆ ಇಲ್ಲಿ ಮಧ್ಯದಲ್ಲಿರುವ ಅನೇಕ ಪ್ರತಿಮೆಗಳು ಡೋಮ್ ಗಳು ಗಳಿಗೆ ಸಂಬಂಧಿಸಿದ ಕಲ್ಲುಗಳನ್ನಿಟ್ಟು ಮಾಡಿದ್ದಾರೆ ಈ ಕಲ್ಲುಗಳು ನಮ್ಮ ಭೂಮಿಗೆ ಸೇರಿದ್ದೇ ಇಲ್ಲ ಈ ದೇವಸ್ಥಾನವನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಇತರ ಯಾವುದೇ ದೇವಸ್ಥಾನಗಳಲ್ಲೂ ಇಂತಹ ಒಂದು ಕಲ್ಲನ್ನು ಯಾರು ಬಳಸಲಿಲ್ಲ ಹೇಗೆ ಈಜಿಪ್ಟ್ ಜನರಿಗೆ ಮಾತ್ರ ಈ ಕಲ್ಲುಗಳು ಸಿಕ್ಕಿದೆ ಅನ್ನುವುದು ಈಗಿನ ತನಕ ಒಂದು ರಹಸ್ಯವಾಗೇ ಉಳಿದಿದೆ ಓಕೆ ವಿವರ್ಸ್ ಈ ಆವಿಷ್ಕಾರಗಳ ಬಗ್ಗೆ ಅನ್ಕೊಂಡಿದ್ರ ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಾಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಕ್ಲಿಕ್ ಮಾಡಿ